ಪ್ರಸಕ್ತ ಏಕದಿನ ಕ್ರಿಕೆಟ್ ವಿಶ್ವಕಪ್ ಟೂರ್ನಿಯಲ್ಲಿ ಆತಿಥೇಯ ಇಂಗ್ಲೆಂಡ್ ವಿರುದ್ಧ ವೆಸ್ಟ್ ಇಂಡೀಸ್ ತಂಡ ಎಂಟು ವಿಕೆಟ್ಗಳ ಹೀನಾಯ ಸೋಲುಂಡಿತ್ತು ಆದರೂ ಈ ಪಂದ್ಯದಲ್ಲಿ ವಿಂಡೀಸ್ನ ಅನುಭವಿ ಬ್ಯಾಟ್ಸ್ಮನ್ ಗೇಲ್ ಅವರು ಇಂಗ್ಲೆಂಡ್ ವಿರುದ್ಧ ಅಪರೂಪದ ದಾಖಲೆಯೊಂದನ್ನು ಬರೆದಿದ್ದಾರೆ ರೋಸ್ಬೋಲ್ ಕ್ರೀಡಾಂಗಣದಲ್ಲಿ ಶುಕ್ರವಾರ ನಡೆದ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟ್ ಮಾಡಿದ್ದ ವೆಸ್ಟ್ ಇಂಡೀಸ್ ತಂಡ ಅನಗತ್ಯವಾಗಿ ವಿಕೆಟ್ಗಳನ್ನು ಕೈಚೆಲ್ಲಿ ನಲವತ್ನಾಲ್ಕು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ಇನ್ನೂರ ಹನ್ನೆರಡು ರನ್ಗಳಿಗೆ ಆಲೌಟ್ ಆಯಿತು ಬಳಿಕ ಗುರಿಯನ್ನ ಬೆನ್ನತ್ತಿದ್ದ ಇಂಗ್ಲೆಂಡ್ ತಂಡ ಮೂವತ್ಮೂರು ಪಾಯಿಂಟ್ ಒಂದು ಓವರ್ಗಳಲ್ಲಿ ಎರಡು ವಿಕೆಟ್ ನಷ್ಟದಲ್ಲಿ ಇನ್ನೂರ ಹದಿಮೂರು ರನ್ಗಳ ಗುರಿಯನ್ನ ದಾಖಲಿಸಿ ಸುಲಭ ಜಯವನ್ನು ತನ್ನದಾಗಿಸಿಕೊಂಡಿತ್ತು ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ಪರ ನಲವತ್ತೊಂದು ಎಸೆತಗಳಲ್ಲಿ ಮೂವತ್ತಾರು ರನ್ಗಳನ್ನು ಗಳಿಸಿದ ಆರಂಭಿಕ ಬ್ಯಾಟ್ಸ್ಮನ್ ಕ್ರಿಸ್ ಗೇಲ್ ಇಂಗ್ಲೆಂಡ್ ವಿರುದ್ಧ ವಿಶೇಷ ದಾಖಲೆಯೊಂದನ್ನು ಬರೆದಿದ್ದಾರೆ ಈ ಮೂಲಕ ಇಂಗ್ಲೆಂಡ್ ವಿರುದ್ಧದ ಏಕದಿನ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ಬ್ಯಾಟ್ಸ್ಮನ್ ಎಂಬ ದಾಖಲೆ ಯೂನಿವರ್ಸಲ್ ಬಾಸ್ ಖ್ಯಾತಿಯ ಕ್ರಿಸ್ ಗೇಲ್ ಅವರ ಮುಡಿಗೇರಿದೆ ಮೂವತ್ತೊಂಬತ್ತು ವರ್ಷದ ಅನುಭವಿ ಬ್ಯಾಟ್ಸ್ಮನ್ ಪಂದ್ಯಕ್ಕೂ ಮುನ್ನ ಇಂಗ್ಲೆಂಡ್ ವಿರುದ್ಧ ಸಾವಿರದ ಐನೂರ ತೊಂಬತ್ತಾರು ರನ್ಗಳನ್ನು ಗಳಿಸಿದ್ರು ಇದೀಗ ಮೂವತ್ತಾರು ರನ್ಗಳ ಸೇರ್ಪಡೆಯೊಂದಿಗೆ ಶ್ರೀಲಂಕಾದ ಮಾಜಿ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಕುಮಾರ್ ಸಂಗಕಾರ ಅವರ ದಾಖಲೆಯನ್ನ ಮುರಿದಿದ್ದಾರೆ ಅಷ್ಟೇ ಅಲ್ಲದೆ ವೆಸ್ಟ್ ಇಂಡೀಸ್ನ ದಂತಕತೆ ವಿವಿಎನ್ ರಿಚರ್ಡ್ಸ್ ಅವರ ದಾಖಲೆ ಅಳಿಸಿ ಹಾಕಿದ್ದಾರೆ ಇಂಗ್ಲೆಂಡ್ ವಿರುದ್ಧದ ಏಕದಿನ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ಅಗ್ರಮಾನ್ಯ ಬ್ಯಾಟ್ಸ್ಮನ್ಗಳ ಪಟ್ಟಿ ಇಂತಿದೆ ಕ್ರಿಸ್ ಗೇಲ್ ಸಾವಿರದ ಆರುನೂರ ಮೂವತ್ತೆರಡು ಕುಮಾರ್ ಸಂಗಕಾರ ಸಾವಿರದ ಆರುನೂರ ಇಪ್ಪತ್ತೈದು ವಿವಿಎನ್ ರಿಚರ್ಡ್ಸ್ ಸಾವಿರದ ಆರುನೂರ ಹತ್ತೊಂಬತ್ತು